ನಮಸ್ಕಾರ ಎಸಿಸಿ ಮೆಸರಿ ಆರ್ಡರ್ ರಾಜಾ ಮೈನುದ್ದೀನ್ ಎಂ ಜಮದಾರ್ ಕೆಪಿಸಿಸಿ ರಾಜ್ಯ ಸಂಯೋಜಕರು ಹಾಗೂ ಕಿಸಾನ್ ಸೆಲ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನಪ್ಪ ಅಂತಂದರೆ ಎಸಿಸಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದೀನ ದಲಿತರ ಬಂಧುಗಳು ಅಲ್ಪಸಂಖ್ಯಾತರ ಆಶಾ ಕಿರಣಗಳು ಹಾಗೂ ರಾಷ್ಟ್ರಕಂಡ ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಸಾಹೇಬರಿಗೆ ನಾನು ನನ್ನ ಪರವಾಗಿಯೂ ಹಾಗೂ ನನ್ನ ಕರ್ನಾಟಕದ ಸಮಸ್ತ ಕನ್ನಡಿಗರ ಪರವಾಗಿಯೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿರಾದ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಹಾಗೂ ಎಐಸಿಸಿ ಮಾಜಿ ಅಧ್ಯಕ್ಷರಾದ ಯುವರಾಜ ಆದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಹಾಗೂ ಎರಡನೇ ಇಂದಿರಾ ಗಾಂಧಿ ಅಂತ ಹೆಸರು ಪಡೆದಿರುವಂಥ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರ ಒಂದು ಆದೇಶದ ಮೇರೆಗೆ ನಮಗೆಂಥ ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಅವರು ಮರಿಲಾರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದಾರೆ ಕರ್ನಾಟಕ. ಅದು ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಅಂತೂ ದೊಡ್ಡ ಒಂದು ಹೆಮ್ಮೆ. ಏನಪ್ಪ ಅಂತಂದರೆ, ನಮ್ಮ ನಾಯಕರಾದ ಖರ್ಗೆಜಿ ಸಾಹೇಬರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನೇ ತಾವು ತ್ಯಾಗ ಮಾಡಿದವರಂತ ಸೋನಿಯಾ ಗಾಂಧಿಯವರಿಗೆ ನಾವು ಮೊದಲು ಅಭಿನಂದನೆ ಸಲ್ಲಿಸ್ತೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಖರ್ಗೆಜಿ ಸಾಹೇಬರು ಮಾಡಿದ್ದಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು 371 ಕಲಾಂ ಜೆ ಇರ್ಬೋದು ಹಾಗೂ ಕಾರ್ಮಿಕರ ESI ಆಸ್ಪತ್ರೆ ಭಾರತ ದೇಶದಲ್ಲೇ ಎರಡನೇ ಆಸ್ಪತ್ರೆ ಅದು ಇರ್ಬೋದು, ಅವರು ರೈಲ್ವೆ ಟ್ರ್ಯಾಕ್ ಇರ್ಬೋದು, ಅವರು ಎಷ್ಟೋ ಅಭಿವೃದ್ಧಿ ಮಾಡಿದ್ದಾರೆ. ಅದು ಈ ಸೂರ್ಯಚಂದ್ರ ಇರುವರೆಗೂ ಅವು ಮರ್ಯಾದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ನಾಯಕರು ಮಾಡಿದ್ದಾರೆ ಬಂಧುಗಳೇ. ಆದ್ದರಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.